ಮಾಡ್ತಾರಂದ್ರೆ ಸತ್ಯ ಮಾತಾಡ್ಬೇಕು, ಅವಾಗಿಂದ ಸತ್ಯದ ತಾನೇ ಮಾತಾಡ್ತಿರೋದು. ಹೆಣ್ಣಿನ ಮಹತ್ವದ ಬಗ್ಗೆ ನಿಮಗ್ ಗೊತ್ತೇ ಬ್ರೋ, ನೀವು ತಾಳಿ ಕಟ್ಟಿದ್ರ ಒಂದೇ ಒಂದು ಉದ್ದೇಶಕ್ಕೆ ತಂಗಾಳಿ ತರ ಇದ್ದಾಳೆ, ತಿರುಗಿ ಬಿದ್ರೆ ಬಿರುಗಾಳಿ ಅಂತ ಆ ಹುಡುಗಿ ಬಂತು. ಆಯ್ತಾ, ಈಗ ಕ್ಲೋಸ್ ಫ್ರೆಂಡ್ ಅಂತ ಅವ್ರಲ್ಲ ಅವ್ರಿಗೇನೆ ಈಗ ಅಂದಿದ್ದು ಮಾತಾಡಿ ನೀವು, ಈ ಕ್ಲೋಸ್ ಫ್ರೆಂಡ್ ನೀವು ಮಾತಾಡಿ. ಅಧ್ಯಕ್ಷರಿಂದ ಉಪಾಧ್ಯಕ್ಷ ಸೀಕ್ವೆಲ್ ಮಾಡ್ಬೇಕು ಅನ್ನೋ ಐಡಿಯಾ ಯಾರ್ದು ಇಲ್ಲ? ಇದು ಬಂದಿದ್ದು ಒಂದು ಕತೆ, ಚಂದ್ರಮೋಹನ್ ಅಂತ ಅವರು ಒಂದ್ ಲೈನ್ ತಗೊಂಬಂದ್ರು. ಒಂದ್ ಲೈನ್ ತಗೊಂಡ್ ಬಂದಾಗ ನಾನು ಉಮಾಪತಿ ಅವ್ರಿಗೆ, ಅಪ್ಪಾಜಿ ಒಂದ್ ಲೈನ್ ಆಯ್ತು ನೋಡ್ರಿ, ಚೆನ್ನಾಗಾಯ್ತು ಅಪ್ಪಾಜಿ, ಇಂಟ್ರೆಸ್ಟಿಂಗ್ ಆಗೈತೆ, ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಜನ ಕೂತ್ಕೊಂಡ್ವಿ. ನಮ್ಮ ಚಂದ್ರಮೋಹನ್ ಡೈರೆಕ್ಟ್ರು, ಅನಿಲು ಡೈರೆಕ್ಟ್ರು, ಡಾಕ್ಟರ್ ಸೂರಿ ಡೈರೆಕ್ಟ್ರು, ಮತ್ತು ರಾಜಶೇಖರ್ ಡೈರೆಕ್ಟ್ರು, ತರುಣ್ ಸುಧೀರ್ ಡೈರೆಕ್ಟ್ರು, ಇನ್ಯಾರು ಡೈರೆಕ್ಟ್ರು ಇದ್ರಿದ್ರು, ಹಿಂಗೆ ಸದ್ಯಕ್ಕೆ ಅಷ್ಟೇ ಒಂದಷ್ಟು ಜನ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಇದು ಸ್ಕ್ರಿಪ್ಟ್ನ ಬಿಲ್ಡ್ ಮಾಡೋಕ್ಕೆ ಅದು ಇದೆಲ್ಲ ಆಗಿ ಎಲ್ಲ ಆದಮೇಲೆ ಓಕೆ ಒಂದು ಲೆವೆಲ್ಗೆ ಚೆನ್ನಾಗಿ ಬಂತು. ಅವಾಗ ಮತ್ತೆ ಉಮಾಪತಿ ಅವ್ರು ಬಂದರು, ಏನಿಡೋಣ ಟೈಟ್ಲು, ಇನ್ನೂ ಟೈಟ್ಲು ಏನು ಇಟ್ಟಿರಲಿಲ್ಲ, ಆವಾಗ ಉಪಾಧ್ಯಕ್ಷ ಇಡೋಣ, ಈ ಸಖತ್ತಾಯ್ತಲ್ಲ ಅಂದ್ರು ಟೈಟ್ಲು ಅಂದ್ಬಿಟ್ಟು ಬೇರೆ ಯಾರ ಹತ್ರನೂ ಇತ್ತು, ಮತ್ತೆ ಈಸ್ಕೊಂಡು ಅದನ್ನು ತಗೊಂಬಂದು ಇಲ್ಲಿ ಇಟ್ಟರೆ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ, ಇದನ್ನೇ ಎತ್ತು ಮತ್ತೆ ಎಲ್ಲ ಕೂತ್ಕೊಂಡು ಉಪಾಧ್ಯಕ್ಷ ಮಾಡೋಣ, ಅಧ್ಯಕ್ಷ ಟೂ ಥರ ಇದನ್ನು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಅಲ್ಲನ್ನು ಅಷ್ಟು ಚೇಂಜ್ ಮಾಡಿ ಮತ್ತೆ ಇರ್ಗ ಅದೇ ಗೆಜ್ಜಯ್ಯಪುರ ಶಿವರುದ್ರೇಗೌಡರು ಅಲ್ಲಿ ಈಗ ಅಧ್ಯಕ್ಷರು ಇಲ್ಲ ಹೆಂಗೂ ಮದುವೆ ಆಗಿ ಅವರು ಶಿವರುದ್ರೇಗೌಡರು ವೈರಿಗಳು ಅದರಲ್ಲಿ ಅವ್ರ ಮಗಳನ್ನ ಡೌಡ್ ಮದುವೆ ಆಗ್ಬಿಟ್ಟು ಅಳಿಯ ಮಾವ ಆಗ್ಬಿಟ್ರು. ಈ ಮೂರಲ್ಲಿ ಕಿರಿಕು ಪರಿಕ ಇರೋದೇ ಇರೋಲ್ಲ, ಯಾರ್ಯಾರಾಗಿ ಇದ್ದಿದ್ದವ್ರು ಅಧ್ಯಕ್ಷರು, ಇದು ಯಾರಿದ್ದಾರೆ ಬಿಟ್ರೆ ಉಪಾಧ್ಯಕ್ಷ ಇವನು ಇಟ್ಕೊಂಡು ಶಿವರುದ್ರೇಗೌಡರದು ಹಂಗ್ ತಗೊಂಡೋದ್ರೆ ಹೆಂಗಿರುತ್ತೆ ಅಂತ ಹಂಗ್ ಕೂತ್ಕೊಂಡು ಹಂಗ್ ಶುರು ಆಗಿ ಉಪಾಧ್ಯಕ್ಷ ಹಂಗ್ ಬಂತು. ಸೂಪರ್. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ಟೋಟಲ್ ನಿಮ್ದು? ಓಕೆ, ಅಂದ್ರೆ ಸೆಟ್ಟಲ್ಲಿ ನಿಮ್ಗೆ ಸೀರಿಯಲ್ ಕಂಪೇರ್ ಮಾಡಿದ್ರೆ ಸಿನಿಮಾದಲ್ಲಿ ತುಂಬಾ ಕಷ್ಟ ಅನ್ಸಿದ್ದೇನು? ಅಂದ್ರೆ ನೀವು ಹೇಳೋದ್ ಹೆಂಗೆ ಅಂತಂದ್ರೆ ಸೀರಿಯಲ್ ಅವ್ರಿ ನಾವು ಸಿನಿಮಾ ಎಲ್ಲಿ ಕಷ್ಟ ಆಗುತ್ತೆ? ಅಲ್ಲ ಅಲ್ಲ, ಹತ್ತು ಪೇಜು ಒಂದು ಒನ್ ಅವರ್ಲೇ ಹೇಳ್ಬೇಕು. ನಾನು ಸೀರಿಯಲ್ ಮಾಡಿದ್ದೀನಲ್ಲ, ಬಟ್ ನಮ್ಗೆ ಇಷ್ಟೆಲ್ಲ ಡೈಲಾಗ್ ಕೊಡ್ತಿರ್ಲಿಲ್ಲ, ನಮ್ದು ಅಲ್ಲೂ ಸೈಡ್ ಕ್ಯಾರೆಕ್ಟರ್ ಇರೋದಲ್ಲ, ನಮ್ಗೆ ಒಂದು 5 ಪೇಜ್ ಡೈಲಾಗ್ ಇದ್ರೆ ನಮ್ಗೆ ಒಂದು 4-5 ಇರೋವು. ನೀವು ಅಮ್ಮ ಅಂತೂ ಈ ಸ್ಕೂಲ್ ಮಕ್ಕಳು ತರ ಬ್ಯಾಂಕ್ ಮಾಡ್ಕೊಂಡ್ ಮಾಡ್ತಾರೆ, ಓದ್ ಕೆಡುಗುತ್ತ. ಸಿಕ್ಕಾಪಟ್ಟೆ ಅಂದ್ರೆ ಸೀರಿಯಲ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದು ತುಂಬಾ ಪ್ಲಸ್ ಅಂತ ಅನ್ಸುತ್ತೆ ಸರ್. ಅಲ್ಲಿ ತುಂಬಾ ಕಲಿತೀವಿ ನಾವು, ಅದೊಂಥರ ಫೌಂಡೇಶನ್ ತರ ಹಾಕಿ ಆಮೇಲೆ ಬೆಳೆಯಕ್ಕೆ ಈಸಿ ಆಯ್ತು ನನ್ಗೆ. ಆಕ್ಚುಲಿ ಇಲ್ಲಿ ಬಂದ್ಮೇಲೆ ಅವ್ರು ಹೇಳ್ದಾಗೆ ನಾವಿಬ್ರು ಟೇಕ್ ತಗೊಳ್ತಿರೋದು ಕಮ್ಮಿ, ಯೂಶ್ವಲಿ ಬಿಲ್ಡಪ್ ಶಾಟ್ಸ್ ಜಾಸ್ತಿ ಟೇಕ್ ತಗೋತಿದ್ವಿ, ಹೊರತು ಡೈಲಾಗ್ಸ್ ಎಲ್ಲ ಇಬ್ರು ಪಟ್ ಪಟ್ ಅಂತ ಹೇಳ್ತಿದ್ವಿ. ಆಮೇಲೆ ಅವ್ರು ಹೇಳ್ದ ಕಾಮಿಡಿ ಸೆನ್ಸ್ ಇಬ್ರದ್ದು ಮ್ಯಾಚ್ ಆಗ್ತಿತ್ತು, ಅವ್ರನ್ನ ಮ್ಯಾಚ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರೆ ಈ ತರ ಒಂದು ಇರುತ್ತೆ, ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳ್ತಿದ್ದೆ. ಅವ್ರು ಇವಾಗ ಯಾವ್ದಾದ್ರು ಇಂಟರ್ವ್ಯೂ ಕೂತಾಗ ಹೇಳುವಾಗ ಅಂದ್ರೆ ಕಾಮಿಡಿ ಸೆನ್ಸು ಇರಬೇಕು ಹೀರೋಯಿನ್ಗೆ ಅಂತ ನಾನು ಹಿಂಗೂ ಇರುತ್ತೆ, ಅದ್ರ ಮೇಲೂ ಜಡ್ಜ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಸಿನಿಮಾ ಸ್ವಲ್ಪ ಧಾರಾಳವಾಗಿ ಖುಷಿ ಖುಷಿಯಾಗಿ ಮಾಡಿದ್ದು, ಅದು ಅದು ಹೆಕ್ಟಿಕ್, ಅದು ಬೆಳಿಗ್ಗೆ ಏನು 6 ಗಂಟೆಗೆ ಹೋಗ್ತೀವಿ 10 ಗಂಟೆಗೆ ಬರ್ತೀವಿ, ನನಗೆಲ್ಲ ಆರಾಮಾಯ್ತು. ನಿಜ ಅದು ಅಲ್ಲಿ ಕಷ್ಟ, ಅಲ್ಲಿ ಸಿಕ್ಕಾಪಟ್ಟೆ ಹೆಕ್ಟಿಕ್ ಇರುತ್ತೆ, ಈಗ ಅಷ್ಟೊಂದು ಹೆಕ್ಟಿಕ್ ಇಲ್ಲ ಅಂತ ಹೇಳ್ತೀವಿ. ಕಷ್ಟ 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 ನೋಡಿ, ನಾವು ಕಷ್ಟ ಕೊಟ್ಟಿಲ್ಲ. ಸಿನಿಮಾ ಎಲ್ಲರೂ ನೋಡಿದ್ವಿ, ಇವ್ರು ನೋಡಿಲ್ಲ. ಫಸ್ಟ್ ಮೂವಿಗೆ ನಿಮ್ಗೆ ತೋರ್ತಾರ, ನೀವು ನೋಡಿ ಇವ್ರು ಫ್ಯಾಮಿಲಿ, ಮತ್ತೆ ಪ್ರೊಡ್ಯೂಸರ್ ಫ್ಯಾಮಿಲಿ, ಡೈರೆಕ್ಟರ್ ಫ್ಯಾಮಿಲಿ, ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಕೂತ್ಕೊಂಡು ನೀಟಾಗಿ ನೋಡಿ, ಮಕ್ಕಳಿಗೆ ಹೆಂಗಸರಿಗೆ ಕಣ್ಣಲ್ಲೆಲ್ಲ ನೀರು ಬಂತು. ನಾನೆಲ್ಲ ಅನ್ಕೊಂಡೆ ನಮಗೂ ಬರಲ್ಲ, ನಾವು ಅಟ್ಲೀಸ್ಟ್ ಒಂದು ಆಲ್ರೆಡಿ ಒಂದು 50-60 ಸಲ ನೋಡ್ಬಿಟ್ಟಿರ್ತೀವಿ, ನಮ್ಗೆ ವಿಚಾರ ನೋಡ್ಬೇಕಾ ನಾನು ಯಾರು ಹೆಂಗ್ ರಿಯಾಕ್ಟ್ ಮಾಡ್ತಾರ ಬರೀ ಅದೇ ನೋಡೋದಾಗಿರುತ್ತೆ. ಬಟ್ ಸಖತ್ ಖುಷಿ ಆಗೋಯ್ತು. ಈಗ ದೊಡ್ಡವ್ರಿಗೇನೋ ನಮ್ಮ ಪಿಕ್ಚರು, ಈಗ ಡೈರೆಕ್ಟರ್ ಫ್ಯಾಮಿಲಿಗೆ ಅವರು ನನ್ನ ಗಂಡ ಡೈರೆಕ್ಟ್ ಮಾಡಿರೋದು ಅನ್ಬೋದು, ಪ್ರೊಡ್ಯೂಸರ್ ಅವರೇ ಸ್ಮಿತಾ ಉಮಾಪತಿ ಅವ್ರು, ಅವ್ರ ತಾಯಿಗೆ ನಮ್ಮ ಸೊಸೆ ಇದು ನಮ್ಮ ಮಗನ ಪಿಕ್ಚರ್. ಬಟ್ ಮಕ್ಕಳು ಗೊತ್ತಿಲ್ಲ, ಮಕ್ಳು ಏನಿರುತ್ತೆ ಅದು ಅಷ್ಟೇ ನೋಡ್ತಾರೆ. ಮಕ್ಕಳು ಎಂಜಾಯ್ ಮಾಡ್ತಾರೆ, ಮಜ್ಜಾ ಮಾಡಿ ಕಣ್ಣಲ್ಲೆಲ್ಲ ನೀರು ಹಾಕೊಂಡು ಅಲ್ಲಿ ನೋಡ್ಕೊಂಡು ಅಪ್ಪ
ನಮ್ದು ಫ್ಯಾಮಿಲಿಗೆ 100% ಇಷ್ಟ ಆಗ್ಬಿಡುತ್ತೆ ಅಂತ. ನಾನು ಇದರಲ್ಲಿ ಸಾಂಗಲ್ಲಿ ನಿಮ್ದು ಡ್ಯಾನ್ಸ್ ನೋಡಿದೆ, ಆ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ನಾನು. ನಮ್ಗೆ ಗೊತ್ತಿಲ್ಲ ಮೊದ್ಲೆಲ್ಲ, ನಾನು ಏನ್ ಡೌನ್ ಮಾಡ್ಬಿಡ್ತಿದ್ದೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಡ್ಯಾನ್ಸ್ ಮಾಡೋದು. ಅದಕ್ಕೆ ನಮಗೆ ಹೀರೋಗಳ ಜೊತೆ ನಮಗೂ 4-4 ಸ್ಟೆಪ್ ಹಾಕಿರೋರಲ್ಲ, ಫಸ್ಟ್ಗೆ ಮಾಡಲ್ಲ ಅಂದ್ರೆ ಟೈಮ್ ಪೈ ಅಂದ್ಬಿಡ್ತಾರಲ್ಲ, ಓಕೆ ಮಾಡೋಣ ಅದ್ರಲ್ಲಿ ಏನಿದೆ ಅಂದ್ಬಿಟ್ಟು ಅಲ್ಲೇ ಅಲ್ಲಿ ಮಾಡ್ತಿರೋದು. ಟೇಕ್ ಅಲ್ಲಿ ಬೇಕಬೇಕು ಅಂತ ಫೋನ್ ಬಿಡೋದು ಅವ್ರಿಗೆ, ಟೈಮ್ ಹೋಗ್ತಿರುತ್ತಲ್ಲ, ಬರ್ರಿ ಆ ಕಡೆ ಓಕೆ ಥ್ಯಾಂಕ್ ಯು ಅಂತ ಒಂದು ಮಾಡ್ಬಿಟ್ರೆ ಫುಲ್ ಮಾಡಿಸ್ತಾರಲ್ಲ ಒಂದು ಸ್ಟೆಪ್ ಹಾಕ್ಬಿಟ್ರೆ. ಅದಕ್ಕೆ ನೋಡ್ರಿ ಜಾಸ್ತಿ ಸಾಂಗ್ ಎಲ್ಲ ನಮ್ದು ಸೂಪರ್ ಅಂತ, ಇಲ್ಲ ಅಂದ್ರೆ ಎಲ್ಲ ನಿಂತ್ಕೊಂಡು ಅನ್ನೋದು. ನಮ್ಗೆ ಈ ತಂಟೆಗಿಂತ ಸೌಂಡ್ಗೆ ಕೊಡೋದು ಅಭ್ಯಾಸ. ಈ ಮೂವ್ಮೆಂಟ್ಸ್ ಅಂತ ಅದೇನು ಲೆಗ್ ಕೈ ಪೈ ಅದು ಇದು ಅವೆಲ್ಲ ಬರಲ್ಲ ಇದ್ರಲ್ಲಿ, ಇದು ಇಲ್ಲ ಇದ್ರಲ್ಲಿ ಸೈಡ್ ಹೋಗಂಗಿಲ್ಲ ಅಲ್ಲ. ಬಟ್ ಒಂದು ಒಂದು ತಿಂಗಳು ಪ್ರಾಕ್ಟೀಸ್ ಅದೇನೋ ದರ್ಶಿನಿ ಅಂತ ಕೋರಿಯೋಗ್ರಾಫರು, ಅವರು ಫಸ್ಟ್ ಟೈಮ್ ಲೇಡಿ ಕೋರಿಯೋಗ್ರಾಫರ್ ನಮ್ಮ ಇದಕ್ಕೆ ಅಂದ್ರೆ ಹಿಂದೆ ಮಾಡಿದ್ದಾರೆ. ಈಗ ನಮ್ ಸಾಂಗ್ ಫಸ್ಟ್ ಕೋರಿಯೋಗ್ರಫಿ ಮಾಡಿದ್ರು. ಆ ಹುಡುಗಿ ಪಾಪ ಬಂದು ಪರ್ಸನಲ್ ಆಗಿ ಅದೇನೋ ಒಂಚೂರು ಮೂವ್ಮೆಂಟ್ ಗಳು ಹಿಂಗ್ ಇರ್ಬೇಕಂದೇನ್ ಬೇಸಿಕ್ ಅಂತೆ, ಇನ್ನು ಒಂದು ತಲೆ ಕೊಡ್ಲಿಲ್ಲ ನಂಗೆ. ನಂಗ ಅದೊಂದು 15-20 ದಿನ ಹೇಳಿದ್ದೆ ಡೈಲಿ ಬಂದ್ರೆ ಹಿಂಗ ಅನ್ಬೇಕು, ಬೇಡ ನಿಲ್ಸ್ಬಿಡು ತಾಯಿ ನೀನ್ ಸಾಂಗ್ ರೆಡಿ ಮಾಡ್ಕೋ ಮೂವ್ಮೆಂಟ್ ಗಳನ್ನ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ ಒಂದ್ 15 ದಿನ ಅಲ್ಲಿ ಮಕ್ಕಳಿಗಾದ್ರೆ ಈಸಿ ಈಸಿದು ಅದ್ ಹೇಳಿ ಕೊಟ್ಬಿಡ್ತಾರೆ. ಇಲ್ಲ ಅದೇನು ಹಿಂಗ್ ತಿರ್ಗಿಸ್ಬೇಕು ಅಂತ ತಿರ್ಗಿಸ್ಬೇಕು, ಒಳಗಡೆ ರಿಗ್ಯುಮೆಂಟ್ ಗಳೆಲ್ಲ ಇರ್ತಾವಲ್ಲ ಏನಾಗ್ತಿದೆ ಇದು, ಯಾರು ಹೊಸ ಲೈಫ್ ಅಲ್ಲಿ ಬರ್ತಾಯಿಮು ಅಂತ. ನಾನ್ ಸಾಂಗ್ ಮುಗಿಸ್ಕೊಂಡ್ ಬರ್ತಿದ್ನಲ್ಲ ಹಿಂಗ್ ಬಂದು ಮನೇಲಿ ಸೋಫಾ ಮೇಲೆ ಕೂತ್ರ ಅಲ್ಲೇ ಬರ್ತಾ ಮಾಡ್ತಾರಂದ್ರೆ ಸತ್ಯ ಮಾತಾಡ್ಬೇಕು, ಅವಾಗಿಂದ ಸತ್ಯ ಮಾತಾಡ್ತಿರೋದು. ನಟ ಸಾರ್ವಭೌಮದಲ್ಲಿ ನನ್ ಪರಿಚಯ ಆಗಿದ್ದು, ಅದ್ರಲ್ಲಿ ಅಪ್ಪು ಸರ್ದು ಈ ಸ್ಪೆಷಲ್ ಡ್ಯಾನ್ಸ್ ಗಳಲ್ಲಿ ಇದ್ರೆ ಜಾನಿ ಮಾಸ್ಟರ್ ಅಂತಿದ್ದಾರೆ, ಅಪ್ಪು ಸರ್ದೆಲ್ಲ ಅವ ಏನ ಮಾಡ್ತಿದ್ರು. ಅದ್ರಲ್ಲಿ ಈ ಹುಡುಗಿ ಏನ್ ಪಣ್ ಪಣ್ ಅಂತ ಎದುರು ಹಿಂಗೆಲ್ಲ ತಿರುಗಿ ಪಾರ್ಗಿ ಎಲ್ಲ ಜಂಪ್ ಮಾಡೋಣ ಮಾತಾಡ್ತಾರೆ, ಅವರೆಲ್ಲ ತೆಲುಗುನವ್ರಲ್ವಾ, ಆಮೇಲೆ ಮಾತಾಡಿದ್ರೆ ಹುಡುಗಿ ಕನ್ನಡದಲ್ಲಿ ಮಾತಾಡ್ತೀನಿ ಕನ್ನಡದವ್ರ ತುಮಕೂರು ಸರ್ ಹಂಗೆ ಹಿಂಗೆ ಅಂತ. ಸೊ ಹುಡುಗಿದಿತ್ತು ನಾ ಏನಾದ್ರು ಮಾಡಿದ್ರೆ ಒಂದ್ಸಲ ಮಾಡಿಸ್ಬೇಕಲ್ಲ ಅನ್ನೋದಿತ್ತು. ಹೆಂಗೋ ನಮ್ಮ ಉಪಾಧ್ಯಕ್ಷ ಬಂತಲ್ಲ ಮಾಡ್ಸಣ ಅಂತ ಓಕೆ ಕರೆದ್ವಿ. ನಾನು ಡಬ್ಬಿಂಗ್ ಮಾಡ್ತಾ ಇದ್ವಿ ಆವಾಗ, ಹುಡುಗಿ ಬಂತು ಡಬ್ಬಿಂಗ್ ಸ್ಟೂಡಿ ಮೇಡಮು ಮಾಡ್ತಿದ್ರು. ಅವ್ನು ಹೆಂಗ್ ಒಳಗಡೆ ನಮ್ಗೆ ಹಾಯ್ ಸರ್ ನಾನು ಹೇ ಹಾಯ್ ಹಾಯ್ ಅಂತ, ಇವ್ರಿಗೆ ನಮ್ಮ ಇವರು ಕೋರಿಯೋಗ್ರಾಫರು. ಸೊ ವಾಟ್ ನಾನು ಹಾಯ್ ಹೇಳ್ರಿ ನಾನು ಹೇಗೆ ಹೇಳ್ಬೇಕು ಯಾರು ಮೇಡಮ್ ಈಗ ಕ್ಲೋಸ್ ಫ್ರೆಂಡ್ ಅಂತ ಅವ್ರಲ್ಲ ಅವ್ರಿಗೇನೆ ಹಿಂಗ ಅಂದಿದ್ದು. ಹೀಗ್ ಮಾತಾಡಿ ನೀವು ಈ ಕ್ಲೋಸ್ ಫ್ರೆಂಡ್ ನೀವು ಮಾತಾಡಿ ಅಂದ್ರೆ ಅವ್ಳು ಡಾನ್ಸ್ ಫಾರ್ಮ್ ಅವಳು ನನಗೆ ಸಿಕ್ಕಾಪಡೆ ಫೋರ್ಸ್ ಮಾಡ್ತಾಳೆ. ಅದು ನನಗೆ ಐ ಲವ್ ಡಾನ್ಸಿಂಗ್. ಸೊ ನನಗೆ ಹೇಳ್ತಿರುವಾಗ ನಾನ್ ನೋಡಿರೋದ್ರಲ್ಲಿ ಅವರು ನಿಮ್ ಏನ್ ಬೇಗ ಗ್ರಾಸ್ ಮಾಡ್ತೀಯ, ಬಟ್ ಅವ್ಳು ಡಾನ್ಸ್ ಫಾರ್ಮ್ ಮಾಡೋದು ಸಿಕ್ಕಾಪಡೆ ಕಷ್ಟ. ಸೊ ಅದು ಆ ರೇಂಜಿಗೆ ಇವ್ರು ಡಾನ್ಸ್ ಮಾಡಿದ್ದಾರೆ ಅಂದ್ರೆ ಲೆಗ್ ಮೂವ್ಮೆಂಟ್ಸ್ ಇರ್ಬೋದು, ಹುಡುಗಿರ್ ನಾವೇನೋ ಸ್ವಲ್ಪ ಗ್ರೇಸ್ ಅಲ್ಲಿ ನಕ್ಬಿಟ್ಟು ಕ್ಲೋಸ್ ಅಲ್ಲಿ ಒಂದ್ ಸ್ವಲ್ಪ ಶಾರ್ಟ್ಸ್ ತಗೊಂಡ್ರೆ ಸಕ್ಕದಾಗ ಚೆನ್ನಾಗ್ ಮಾಡ್ತಾರೆ ಡಾನ್ಸ್. ಬಟ್ ಹುಡುಗರು ದೇ ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್, ಲೆಗ್ ಮೂವ್ಮೆಂಟ್ಸ್ ಇರ್ಬೋದು, ಅಪರ್ ಬಾಡಿಗಿಂತ ಲೋವರ್ ಬಾಡಿನೇ ಜಾಸ್ತಿ ಕೆಲಸ. ಸೊ ಅದು ಅದನ್ನ ಚೆನ್ನಾಗಿ ಡಾನ್ಸ್ ಮಾಡ್ತಿರೋದು. ಏ ಭಯ ಇಲ್ವೇ ಇಲ್ಲ ಎಲ್ಲಿ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಅದೆಲ್ಲ ಜೊತೆಲೆಲ್ಲ ಮಾಡ್ತೀವ ನಾವು ಅಂತ ಎಷ್ಟೋ ಕಡೆ ನೀವೇ ನೋಡಿದಿರ ತಾನೆ ಅದು ಪ್ರೆಸ್ ಮೀಟ್ ಅಲ್ಲೆಲ್ಲ ಹಿಂಗಿದೀನಿ ನಾನು ಫುಲ್ ಭಯ ಭಯ ಪಡ್ಕೊಂಡು. ಸ್ಟಾರ್ಟಿಂಗ್ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಒಂದಷ್ಟು ಜನ ಬೈದು ಬಿಟ್ಟಿದ್ರು, ಇದು ಗೊತ್ತಿಲ್ಲಪ್ಪ ಫಸ್ಟ್ ಟೈಮ್ ಅಲ್ವಾ ಮೀಡಿಯಾ ಗೀಡಿಯಾ ಎಲ್ಲ ಮುಂದೆ ಮಾತಾಡೋದು. ನಮ್ದು 300 ದಿನ ಕೇಳಿದ್ದಾರೆ ಇವರು ಕ್ಯಾಬ್ರಲ್ಲಿ
ಎಲ್ರಿಗೂ ಇಲ್ಲ ಬಿಡಿ ಈಗ ಸಿಕ್ಕಾಬಿಟ್ಟು ಆಟಿಟ್ಯೂಡ್ ಅನ್ನೋ ಫೀಲ್ಗೆ ಬಂದ್ಬಿಟ್ಟಿದ್ರು. ಅಂದ್ರೆ ಸೀರಿಯಲ್ ಅಲ್ಲಿ ನೋಡಿರ್ತಾರಲ್ಲ, ಅಲ್ಲ ಫಸ್ಟ್ ಟೈಮ್ ಇಟ್ಟಾಗ ಟೆನ್ಷನ್ ಗಾಬಿಲ್ ಏನ್ ಮಾತಾಡ್ಬೇಕು ಗೊತ್ತಾಗದೆ. ನೀವು ಕತೆ ಕೇಳಿದ್ರು ನಾವಿನ್ನು ಕತೆ ಕೇಳಿಲ್ಲ ಆಕ್ಚುಲಿ ಇದು ಬಂದಾಗ ಅಂತ ಅದೇನೋ ಮಾತಾಡ ಪಾಪ ಗೊತ್ತಿಲ್ಲ ಚೈಲ್ಡ್ ಚೇಳ್ತಾರ ಅದು ಚೈಲ್ಡ್ಲೆಸ್ನೆಸ್ ಆಟಿಟ್ಯೂಡ್ ಅಲ್ಲ. ಓಕೆ 26 ಸಿನಿಮಾ ರಿಲೀಸ್ ಇದೆ, ಒಳ್ಳೇದಾಗ್ಲಿ. ಐ ಎಕ್ಸ್ಪೆಕ್ಟ್ ಚಿಕ್ಕಣ್ಣ ಟು ಬಿ ಎ ಸೂಪರ್ ಸ್ಟಾರ್ ಇನ್ ದಿಸ್ ಮೂವಿ. ಅಂದ್ರೆ ಅಧ್ಯಕ್ಷ ಹೆಂಗೋಗಿದ್ಯಾ ಅದರ ಎರಡು ಪಟ್ಟು ಚೆನ್ನಾಗಿ ಹೋಗ್ಬೇಕು. ಮತ್ತೆ ಇನ್ನೊಂದೇನು ಖುಷಿ ಅಂತಂದ್ರೆ ಕನ್ನಡ ಸಿನಿಮಾಗಳ ಸೀಸನ್ ಚೆನ್ನಾಗಿದೆ. ಆಮೇಲೆ ಈ ಸೀಸನ್ ಅಲ್ಲಿ ಹಿಟ್ಗಳು ಆಗಿದಾವೆ ಇಲ್ಲ ಅಂತಲ್ಲ, ಬಟ್ ಈ ಜಾನ್ ಯಾವ ಸಿನಿಮಾ ಹಿಟ್ ಆಗಿಲ್ಲ ಅಂದ್ರೆ ಕಾಮಿಡಿ ಜಾನ್ ಯಾವ ಬಂದಿಲ್ಲ 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 ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಆಮೇಲೆ ಚಿಕ್ಕಣ್ಣಗೆ ನನ್ನ ಪ್ರಕಾರ ಬರೀ ಹೆಣ್ಮಕ್ಳೆ ಗೆಲ್ಸ್ಬಿಡ್ತಾರೆ, ಹೆಂಗಸರು ಥಿಯೇಟರ್ ಗೆಲ್ಸ್ಬಿಡ್ತಾರೆ ಅಂದ್ರೆ ಆ ಲೆವೆಲ್. ಬೇರೆ ಕಡೆ ಕಾಮಿಡಿಯನ್ ಆದ್ಮೇಲೆ ಹೀರೋ ಆದ್ಮೇಲೆ ಇವ್ರು ನಾನು ಇಷ್ಟ ದಿನ ಅವ್ರು ಓಡಾಡಿದ ಪ್ರಕಾರ ಅವ್ರು ಗಳಿಸಿರೋ ಪ್ರೀತಿ ಎಲ್ಲಾ ಜನದ ಜೊತೆ ಅಂದ್ರೆ ಇಂಡಸ್ಟ್ರಿ ಅಲ್ಲಿ ಇಂಡಸ್ಟ್ರಿ ಒಳಗೆ ಆ ಚಾನ್ಸೇ ಇಲ್ಲ. ಇವ್ರು ಯಾರಿಗೆ ಫೋನ್ ಮಾಡಿದ್ರು ನಂಗೆ ಈ ತರ ಹಿಂಗಿದ್ರೆ ಅವ್ರು ಈಸಿ ಮಾಡ್ಕೊಟ್ಬಿಡ್ತಾರೆ. ಸೊ ಆ ಅಷ್ಟು ಪ್ರೀತಿ ವಿಶ್ವಾಸ ಅವ್ರಾಗ್ಲೇ ಗಳಿಸ್ಬಿಟ್ಟಿದ್ದಾರೆ. ಸೊ ನೀವ್ ಹೇಳ್ದಾಗ ಹೌದು ಹೆಂಗಸರು ಸಿನಿಮಾನ ವಿಶೇಷವಾಗಿ ಹೆಂಗಸಿಗೆ ಒಂದ್ 4 ಮಾತು ಹೇಳಿ. ಖಂಡಿತ, ಯಾಕಂದ್ರೆ ನಮ್ಮ ನಿರ್ಮಾಪಕರು ಹೆಂಗಸರೆ. ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಲ್ಲ, ಮುಂಚೆ ಎಲ್ಲ ಇರ್ತಿರ್ಲಿಲ್ಲ ನನಗೆ. ಈಗ ಯಾರೇ ಸಿಕ್ಕು ಒಂದಷ್ಟು ಜನ ಹೆಂಗಸರುಗಳು ಈಗ ಮಾತಾಡ್ಸಕ್ ಶುರು ಆಗವ್ರೆ. ಮಾತಾಡಿದ ತಕ್ಷಣ ಅವ್ರು ಹೇಳೋದು, ಏ ಒಳ್ಳೇದಾಗ್ಲಪ್ಪ, ನಾವು 26 ಫ್ಯಾಮಿಲಿ ಸಮೇತ ಹೋಗಿ ನೋಡ್ತೀವಿ ಅಂತ. ಈಗ ಜಿಮ್ಗೆ ಹೋದಾಗ ಅಲ್ಲೊಂದಷ್ಟು ಜನ, ಈಗ ನಮ್ಮ ಲಿಫ್ಟಲ್ಲಿ ಓಡ್ಬೇಕಾದ್ರೆ ಅಕ್ಕಪಕ್ಕದ ಮನೆಯವರು, ಅಲ್ಲಿ ಅಕ್ಕಪಕ್ಕದ ಮನೆಗೆ ಕೆಲ್ಸಕ್ಕೆ ಬರೋರು, ಅವ್ರುಗಳೆಲ್ಲ ಹೆಂಗಸರುಗಳು. ನಾನು ಅವ ಹೆಂಗಸರು ಥಿಯೇಟ್ರಿಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಸರಿ, ಹೆಂಗಸರು ಥಿಯೇಟ್ರಿಗೆ ಬಂದ್ಬಿಟ್ರೆ ಅದು ಬ್ಲಾಕ್ ಬಾಸ್ಟ್ ಮೂವಿ. ಯಾಕಂದ್ರೆ ಅವ್ರು ಒಬ್ರೇ ಬರಲ್ಲ, ನಿಜ, ಗಂಡ ಮಕ್ಕಳು ಎಲ್ಲರೂ ಕರ್ಕೊಂಡ್ ಬರ್ತಾರೆ. ಹೌದು, ಬರ್ಲಿಲ್ಲ ಬಿಡಲ್ಲ ಬಿಡಿ. ಹೌದು, ಗಂಡ ಬೇಕಾದ್ರೆ ಸಿಂಗಲ್ ಆಗಿ ನೋಡ್ಕೊಂಡ್ ಬರ್ಬೋದು. ಬರ್ತೀರಾ ಬರಲ್ಲ, ಬರ್ತೀರಾ ಬರಲ್ವ, ಅಲ್ಲ ಬರ್ಬೇಕು. ಹಂಗಾಗಿ ಆಮೇಲೆ ನಾವು ಹೆಂಗಸರು ಪರನು ನಿಂತಿದೀವಿ ಪಿಕ್ಚರ್ ಅಲ್ಲಿ. ಹೌದಾ, ನೋಡಿದೆ ಟ್ರೈಲರ್ ಅಲ್ಲಿ. ಹೆಂಗಸರು ಕಣ್ಣು ಅದಾದ್ಮೇಲೆ ಇನ್ನು ಕಣ್ಣು ನಿಲ್ದಲ್ ಆಗಿದೆ. ಏಯ್, ಹೆಣ್ಣಿನ ಮಾತುದ ಬಗ್ಗೆ ನಿಮಗೆ ಗೊತ್ತೇ ಬ್ರೋ, ನೀವು ತಾಳಿ ಕಟ್ಟಿದ್ರೆ ಅವನ್ನ ಒಂದೇ ಒಂದು ಉದ್ದೇಶಕ್ಕೆ ತಂಗಾಳಿ ತರ ಇದ್ದಾಳೆ, ತಿರುಗಿ ಬಿದ್ರೆ ಬಿರುಗಾಳಿ ಅಂತ. ಸೊ ಫುಲ್ ಹೆಂಗಸರಿಗೆ ಸಿಕ್ಕಾಬಿಟ್ಟೆ ಫೇವರ್ ಮಾಡಿದ್ವಿ. ಹಂಗಾಗಿ ಹೆಂಗಸರು ಮಕ್ಳು ಎಲ್ಲರೂ ಬಂದು 26 ನಮ್ಮ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಅಂಡ್ ಮಲೈಕಾ, ನನಗನ್ಸುತ್ತೆ ನಿಮ್ಮ ಸಿನಿಮಾದ ಫ್ಯೂಚರ್ನ ಕನಸು ಎಲ್ಲ 100% ಒಳ್ಳೆ ಟ್ರ್ಯಾಕಲ್ಲಿ ಓಪನ್ ಆಗಿದೆ. ಸೊ ಒಂದು ಸಕ್ಸಸ್ಫುಲ್ ಹ್ಯಾಂಡ್ ಜೊತೆಗೆ ಸಿನಿಮಾ ಓಪನ್ ಆಗ್ತಾ ಇರೋದ್ರಿಂದ ನಿಮ್ಮ ಕನಸುಗಳೆಲ್ಲ ಈಡೇರಲಿ. ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನ್ಯಾಷನಲ್ ಕ್ರಶ್ಗಳ ಮಧ್ಯೆ ಹೊಸ ಕ್ರಶ್ ಒಂದು ನಾವು ಅಂದ್ರೆ ನಮ್ಮ ಕೈಗೆ ಇಷ್ಟು ಸುಲಭವಾಗಿ ಸಿಗದೆ ಇರುವಷ್ಟು ಬಿಸಿ ಆಗಲಿ. ಓಕೆ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಿ ಇದಾಗಿತ್ತು ಉಪಾಧ್ಯಕ್ಷರು ಮತ್ತು ಅವರ ಪಾರ್ಟ್ನರ್ ಅಂಜಲಿ ಅವ್ರ ಜೊತೆಗಿನ ಮಾತು. 26 ಮರಿಬೇಡಿ, ಎಷ್ಟೇ ಬಿಸಿ ಇದ್ರೂ ಅವತ್ತು ರಜಾ ಇದೆ, ಗಣರಾಜ್ಯೋತ್ಸವ ಒಳ್ಳೆ ದಿನ ಬಂದಿದೆ, ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮೂರಲ್ಲಿ ಏನು ಮಲ್ಟಿಪ್ಲೆಕ್ಸ್ ಇಲ್ಲ ಅಂತಂದರೆ ಸಿಂಗಲ್ ಸ್ಕ್ರೀನಲ್ಲಿ ಎಲ್ಲಿ ಬಂದಿದೆ ನೋಡಿ, ಪೇಪರ್ ಆ್ಯಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥಿಯೇಟ್ರಲ್ಲಿದೆ ಏನು ಅಂತ. ಹುಡುಕಿ ಹೋಗಿ ಸಿನಿಮಾ ನೋಡಿ, ನೋಡೋಣ, 1 ಆದಮೇಲೆ ನೋಡೋಣ, 2 ಆದಮೇಲೆ ನೋಡೋಣ, ಅವೆಲ್ಲ ಬೇಡ. ಇಲ್ಲಿ ಜಂಜಾಟಗಳ ನಡುವೆ ಥಿಯೇಟ್ರ್ ಸಿಕ್ಕಿರುತ್ತೆ ಯಾವುದೋ ಒಂದು ಕನ್ನಡ ಸಿನಿಮಾಗೆ ಅಂತಂದಾಗ. ಆ ಸಿನಿಮಾನ ಮೊದಲನೇ ವಾರನೇ ನಾವು ನೋಡಿ ಗೆಲ್ಸಿದ್ರೆ ಆ ಸಿನಿಮಾ ಮಾತ್ರ ಅಲ್ಲ, ಸಿನಿಮಾ ಇಂಡಸ್ಟ್ರಿನೇ ಗೆಲ್ಲುತ್ತೆ. ಹಾಗಾಗಿ ತಪ್ಪದೆ ಥಿಯೇಟ್ರಿಗೆ ಹೋಗಿ ಉಪಾಧ್ಯಕ್ಷನನ್ನು ನೋಡಿ ಹರಿಸಿ. ಹಾಗೆ ಚಿಕ್ಕಣ್ಣ ಮತ್ತು ಮಲೈಕಾ ಅವರ ಸಕ್ಸಸ್ಗೆ ನೀವೆಲ್ಲರೂ ಸಾಕ್ಷಿಯಾಗಿ ನೋಡ್ತಾ ಇರಿ. ಸ್ಪೀಡ್ ಪ್ಲಸ್ ಕರ್ನಾಟಕ, ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.